ರೈತರ ಅಡಿಕೆ ಸುಲಿಯುವ ಯಂತ್ರಕ್ಕೆ ಎಲೆಕ್ಟ್ರಿಕ್ ಮೀಟರ್ ಅಳವಡಿಕೆಗೆ ಸೂಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿದೆ ಮಾಜಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಅವರ ನೇತೃತ್ವದಲ್ಲಿ ಧರಣಿಯನ್ನ ಬಿಜೆಪಿ ಹಮ್ಮಿಕೊಂಡಿದೆ ಕೊಪ್ಪ ಸರ್ಕಲ್ ನಿಂದ ಮೆಸ್ಕಾಂ ಕಚೇರಿಯವರೆಗೆ ಬಿಜೆಪಿ ಪ್ರತಿಭಟನಾ ರ್ಯಾಲಿಯನ್ನ ಹಮ್ಮಿಕೊಂಡಿದೆ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗ್ಯಾರಂಟಿಗಾಗಿ ರೈತರಿಂದಲೂ ಕೂಡ ಸರ್ಕಾರ ಸುಲಿಗೆ ಮಾಡೋದಕ್ಕೆ ಮುಂದಾಗಿದೆ ಗ್ಯಾರಂಟಿ ಯೋಜನೆ ಅಂತ ಸರ್ಕಾರ ಹೇಳ್ತಾ ಇತ್ತು ಇದೀಗ ಆ ಯೋಜನೆಗಾಗಿ ರೈತರಿಂದಲೂ ಕೂಡ ಸರ್ಕಾರ ಸುಲಿಗೆ ಮಾಡೋದಕ್ಕೆ ಮುಂದಾಗಿದೆ ಈ ಕೂಡಲೇ ಇಂತಹ ನಿರ್ಧಾರವನ್ನ ಕೈಬಿಡಬೇಕು ಅಂತ ಸರ್ಕಾರಕ್ಕೆ ಬಿಜೆಪಿ ಆಗ್ರಹಿಸಿದೆ ಅಡಿಕೆ ಸುಲಿಯ ಯಂತ್ರಗಳಿಗೆ ದಂಡ ವಿಧಿಸೋದು ಅಭಿವೃದ್ಧಿ ಶುಲ್ಕ ವಿಧಿಸೋದು ಮೀಟರ್ ಕಡ್ಡಾಯ ಮಾಡೋದು ಕೆಲಸ ಯಾಕೆಂದ್ರೆ ಇವರು ದರಿದ್ರ ಜನಕ್ಕಾಗಿ ದುಡ್ಡಿಲ್ಲ ಇದರಿಂದ ಕಲೆಕ್ಷನ್ ಮಾಡಿ ನೀವು ನಡೆಸಿಕೊಳ್ಳಿ ಕಂಪನಿ ನೀವು ಸಂಬಳ ತಗೊಳ್ಳಿ ಏನ್ ಮಾಡ್ಬೇಕು ಅವರು ಈ ರೀತಿಯಲ್ಲಿ ನಮಗೆ ದಂಡ ವಿಧಿಸುವಂತ ಕೆಲಸ ಮಾಡಿದ್ರು ಸ್ವಾಮಿ ನಾವು ಅಡಿಕೆ ಬೆಳೆಗಾರರು ಪುಕ್ಷಾಟೆ ಬೆಳೀತಾ ಇಲ್ಲ ನಾವು ಬೆಳೆದಿದ್ದ ಅಡಿಕೆ ಮೇಲೆ ಒಂದು ಒಂದು ಕ್ವಿಂಟಾಲ್ ಅಡಿಕೆ ಮಾರಾಟ ಮಾಡಿದ್ರೆ 5% ನಿಮಗೆ ಟ್ಯಾಕ್ಸ್ ರೂಪದಲ್ಲಿ ಕೊಡ್ತೀವಿ ಎಷ್ಟಾಗುತ್ತೆ 2350 ರೂಪಾಯಿ ಆಗುತ್ತೆ 40% ಜಾಸ್ತಿ ಆಗುತ್ತೆ ನಲವತ್ತೆರಡು ಸಾವಿರಕ್ಕೆ ಐದು ಪರ್ಸೆಂಟ್ ಅಂದ್ರೆ ಎರಡು ಸಾವಿರದ ಮುನ್ನೂರ ಐವತ್ತು ಅದೇ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿ ಒಂದು ಹೆಚ್ ಪಿಗೆ ನೋಂದಣಿ ಶುಲ್ಕ ಒಂದು ಸಾವಿರದ ನೂರ ಹದಿನೆಂಟು ರೂಪಾಯಿ ಠೇವಣಿ ಡಿಪಾಸಿಟ್ 720 ರೂಪಾಯಿ ಡೆವಲಪ್ಮೆಂಟ್ ಚಾರ್ಜಸ್ ಅಭಿವೃದ್ಧಿ ಶುಲ್ಕ 6,785 ಇದು ಗ್ರಾಮ ಠಾಣಾ ವ್ಯಾಪ್ತಿ